ಮಾನವ ಜಾತಿಯ ಕೋತಿ ಇವ್ರು ಮಾಡೋ ಚೇಷ್ಟೆ ಕಿತಾಪತಿ ಏನ್ ಸುಮ್ಮನೆನಾ ಒಂದಕ್ಕೆ ಎರಡು ಸೇರಿ ಎಂಟಾದವು ಕಪಿಗಳ ದಾರಿ ವೀರಪ್ಪನ್ ಲಾಡನ್ಲಲ್ಲೂ ಇವ್ರ ಮುಂದೇನಿಲ್ಲ ಕಾಡಲ್ಲಿ ಕೂರದ ನಾಡಲ್ಲಿ ಬಾಳದ ವಿಚಿತ್ರ ಕೋತಿಗಳು ಕಂಪ್ಯೂಟರ್ ಕಾಲದ ರೋಬೋಟ್ ನೋಟದ ಆದಿ ಮಾನವರು ಕೋತಿ 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 ಈ ಮಾನವ ಜಾತಿಯ ಕೋತಿ ಇವ್ರು ಮಾಡೋ ಚೇಷ್ಟೆ ಕಿತಾಪತಿ ಏನ್ ಸುಮ್ಮನೆನಾ ಏ ಮಂಗ 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 ಮಂಗೆ ಕೋತಿ ಕೋತಿ ಈ ಮಾನವ ಜಾತಿಯ ಕೋತಿ ಇವ್ರು ಮಾಡೋ ಚೇಷ್ಟೆ ಕಿತಾಪತಿ ಏನ್ ಸುಮ್ಮನೆನಾ ಒಂದಕ್ಕೆ ಎರಡು ಸೇರಿ ಎಂಟಾದವು ಕಪಿಗಳ ದಾರಿ ವೀರಪ್ಪನ್ ಲಾಡನ್ಲಲ್ಲೂ ಇವ್ರ ಮುಂದೇನಿಲ್ಲ ಕಾಡಲ್ಲಿ ಕೂರದ ನಾಡಲ್ಲಿ ಬಾಳದ ವಿಚಿತ್ರ ಕೋತಿಗಳು ಕಂಪ್ಯೂಟರ್ ಕಾಲದ ರೋಬೋಟ್ ನೋಟದ ಆದಿ ಮಾನವರು ಕೋತಿ 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 ಈ ಮಾನವ ಜಾತಿಯ ಕೋತಿ ಇವ್ರು ಮಾಡೋ ಚೇಷ್ಟೆ ಕಿತಾಪತಿ ಏನ್ ಸುಮ್ಮನೆನಾ ಪನ್ ಲಾಡನ್ಲಲ್ಲೂ ಇವ್ರ ಮುಂದೇನಿಲ್ಲ ಕಾಡಲ್ಲಿ ಕೂರ ಅರರ ಲೇ ಮ್ಯೂಸಿಕ್ ಹಾಕ್ರ ಕೋತಿ 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 ಯಾಕ್ರೋ ನಾನು ಕೇಳಿದ್ದಕ್ಕೆಲ್ಲ ಮುಟ್ಟಾಳ್ರ ತರ ಉತ್ತರ ಕೊಡ್ತಾ ಇದ್ದೀರಾ ನಿಮ್ಮ ಹತ್ರ ಓದ್ತಿರೋ ನಾವು ಇನ್ಯಾಕ್ ಸರ್ ಉತ್ತರ ಕೊಡ್ಲಿಕ್ಕಾಗತ್ತೆ ಸರಿ ಸರಿ ಈಗ ಇವತ್ತಿನ ಪಾಠದ ವಿಷಯಕ್ಕೆ ಬರೋಣ ನಾನು ನಿಮಗೆಲ್ಲ ಭೂಗೋಳದ ಪಾಠ ಮಾಡಿದ್ದೆ ಜ್ಞಾಪಕ ಇದೆ ತಾನೇ ನಿಮಗೆ ಯಾವುದೇ ಡೌಟ್ ಬಂದ್ರು ನೀವು ನನ್ನ ಹತ್ರ ಕೇಳ್ಬೋದು ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ ಉತ್ತರ ಹೇಳ್ತೀರಾ ವೆರಿ ಗುಡ್ ವೆರಿ ಗುಡ್ ಹಾಗಾದ್ರೆ ಕೇಳಿ ಈ ಪ್ರಶ್ನೆನ ಇಡೀ ಪ್ರಪಂಚದಲ್ಲಿ ಬರೀ ಬಂಗ್ಲೆಗಳೇ ಇರ್ತಕ್ಕಂತ ದೇಶ ಯಾವ ದೇಶ ಕೂತ್ಕೋ 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 ಹೇಳಿ ಹೇಳು ಏನ್ ಕಿಟ್ಟಿ ಏನ್ ನಿನ್ ಡೌಟ್ ಹೇಳು ಸಂಕೋಚ ಪಡೆದು ಹೇಳು ಯಾವುದೇ ಡೌಟ್ ಇದ್ರು ನಾನ್ ತಿಳಿಸ್ಕೊಡ್ತೀನಿ ಒಂದ್ ವಾರದಿಂದ ರೋಸಿ ಟೀಚರ್ ಯಾಕ್ ಬರ್ತಿಲ್ಲ ರೋಸಿ ಟೀಚರ್ ವಿಷಯ ನನ್ನ ಹತ್ರ ಯಾಕೋ ಹೇಳ್ತೀಯಾ ಅದೇ ನೀವು ಸ್ಕೂಲ್ ಇಂದೆ ನೀವು ರೋಸಿ ಟೀಚರ್ ನೋಡಕಿತಿ ನಿಂಗೆ ಯಾವುದೇ ಡೌಟ್ ಬಂದ್ರು ನಮ್ ರೂಮಪ್ಪ ನಾನು ಹೇಳ್ತೀನಿ ಇಲ್ಲೆಲ್ಲ ಕೇಳ್ಬೇಡ
ಸರಿ ಸರಿ, ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ನಮ್ಮ ದೇಶದಲ್ಲಿ ಎಷ್ಟೋ ಸ್ಪೋರ್ಟ್ಸ್ಮನ್ಗಳು, ರಾಜಕಾರಣಿಗಳು ಚಿಕ್ಕಂದಿಂದಾನೆ ತಾವು ಏನು ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಕಷ್ಟಪಟ್ಟು ಮುಂದೆ ಬಂದು ಅವ್ರ ಆಸೆನ ನೆರವೇರಿಸ್ಕೊಳ್ತಾರೆ. ಸರಿ, ಈಗ ನೋಡೋಣ. ನಾಗ, ನೀನು ಮುಂದೆ ಏನಾಗಬೇಕು ಅಂತಿದೀಯ? ನಾನು ನಮ್ಮ ಅಪ್ಪನ ತರ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತೀನಿ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಅಪ್ಪ ಡಾಕ್ಟರ? ಇಲ್ಲ ಸರ್, ಅವರು ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಿದ್ರು ಸರ್, ಆದರೆ ಅದು ಆಗಲಿಲ್ಲ ಸರ್. ನಾನು ಅವ್ರ ಥರನೇ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಸರಿ ಸರಿ, ಕೂತ್ಕೊಳ್ಳ. ಲೋ ರಾಜ, ನೀನೇನು ಆಗಬೇಕು ಅಂತ ಇಷ್ಟಪಡ್ತೀಯೋ? ನೀನು ಯೋಚನೆ ಮಾಡ್ತಾ ಇದೀಯಾ ಹೇಳು. ಪರವಾಗಿಲ್ವೇ, ಹಾಗಾದ್ರೆ ನಿಮ್ಮ ಅಪ್ಪ ಏನ್ ಮಾಡ್ಕೊಂಡಿದ್ದಾರೆ ಸರ್? ಏನು ಕೆಲಸ ಮಾಡದೆ ಸುಮ್ಮನೆ ಇದ್ದಾರೆ ಸರ್. ಏನು ಕೆಲಸ ಮಾಡದೆ ಸುಮ್ಮನೆ ಇದ್ದಾರ? ಹೌದು ಸರ್, ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾರೆ ಸರ್. ಅವ್ರ ತರನೇ ಆಗ್ಬೇಕು ಅಂತ ನಾನು ಆಸೆ ಪಡ್ತೀನಿ ಸರ್. ಏನ್ ಆಸೆ ಅನ್ನೋ ನಿಂದು? ನಿನ್ನ ಆಸೆಗೆ ಬುಡ್ಕೋಬೇಕು. ಕೂತ್ಕೊಳ್ಳ. ಲೋ ಮಂಜ, ನೀನ್ ಹೇಳು ನಿನ್ನ ಆಸೆ ಏನು ಅಂತ. ನಾನು ಪೊಲೀಸ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಹೌದಾ, ವೆರಿ ಗುಡ್. ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಮಾಮೂಲು ಅಂದ್ರೆ ಏನು ಸರ್? 5 ರೂಪಾಯಿ ಕೊಡ್ರಿ ಸರ್, ಹೇಳ್ತೀನಿ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋಕೆ ಲಾಯಕ್ ಆಗಿದೀಯ. ಪೊಲೀಸ್ ಆಗಿ ಜನರ ಸೇವೆ ಚೆನ್ನಾಗಿ ಮಾಡ್ತೀಯ. ಕದ್ಗಳ. ಲೋ ಸೋಮ, ನೀನ್ ಹೇಳ ನಿನ್ನ ಆಸೆ ಏನು ಅಂತ. ನಂಗೆ ಲಾ ಹಿಡಿಸಿದೆ ಸರ್. ಲೋ ಸೋಮ, ನೀ ಎಂತ ಬುದ್ಧಿವಂತನೋ, ಎಂತ ಮೇಧಾವಿನೋ. ನಾ ಮಾಡಿ ಅಡ್ವೊಕೇಟ್ ಜನರಲ್ ಬಾರ್ ಇಟ್ಲ ಆಗಿ ಲೋ 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 ಬಹಳ ಸಂತೋಷ ಕಳೋ. ನಿನ್ನ ಮುಖದ ಮೇಲೆ ಪ್ರಚಂಡ ಕಳೆ ಎದ್ದು ಕಾಣ್ತಾ ಇದೆ. ಏ ಹುಡುಗರ, ಇವನ ಮಾರ್ಗದರ್ಶನ ಅನುಸರಿಸಬೇಕು. ಇವನೀಗ ನಿಜವಾದ ವಿದ್ಯಾರ್ಥಿ. ನಿನ್ನ ಕಂಡ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ. ನೀನು ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಕಣೋ. ಸೋಮ, ಈಗ ಹೇಳೋ, ನಿನಗೆ ಕ್ರಿಮಿನಲ್ ಲಾ ಇಷ್ಟನಾ ಸಿವಿಲ್ ಲಾ ಇಷ್ಟನಾ? ನಂಗೆ ಶಕೀಲ ಅಂದ್ರೆ ತುಂಬಾ ಇಷ್ಟ ಸರ್. ಹಾಗಾದ್ರೆ ನನಗೆ ಹೇಗದಂತ ವಕ್ರತುಂಡ, ಹಲವು ನಾಮಗಳಿಂದ ನಿನ್ನನ್ನು ಭಜಿಸ್ತಾರೆ, ಪೂಜಿಸ್ತಾರೆ. ನಾನು ದಿನನಿತ್ಯ ನಿನ್ನ ಪೂಜೆ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಆದರೆ ನನಗೆ ಲಕ್ಷ್ಮೀ ಕಟಾಕ್ಷ ಇಲ್ಲ, ಸರಸ್ವತಿ ಕಟಾಕ್ಷನೂ ಸ್ವಲ್ಪ ಇದೆ. ಲಕ್ಷ್ಮೀ ಕಟಾಕ್ಷ ಆಗೋಗೆ ಆಶೀರ್ವಾದ ಮಾಡಪ್ಪ ವಿಘ್ನೇಶ್ವರ. ಈ ನರ್ಸಿಂಗಮ್ಮನಲ್ಲೂ ಇದು ಒಬ್ಬಳೇ ಒಬ್ಬಳು ನರ್ಸು ಓಡೋಗ್ಬಿಟ್ಲು. ಈಗ ಬೇರೆ ನರ್ಸ್ ಬರ್ತಾ ಇದ್ದಾಳೆ, ಅವಳು ಯಾವುದೋ ಡ್ಯೂಟಿನಲ್ಲಿದ್ದಾಳೆ. ಅವಳು ಬರೋವರೆಗೂ ಡಾಕ್ಟ್ರು ನಾನೇ, ಕಾಂಪೌಂಡ್ರು ನಾನೇ, ಅಟೆಂಡ್ರು ನಾನೇ, ನರ್ಸು ನಾನೇ, ಎಲ್ಲ ನಾನೇ. ಪೇಷಂಟ್ ಪೇಷಂಟ್ ಮಾತ್ರ ನನಗೋದ್ ಬೇಡ. ಸೀತಾಕ್ಷಿ, ಇದ್ಯಾವ್ದಯ್ಯ? ನಾವು ಕುಂಚಿ ಕಾಮಾಕ್ಷಿ ಕೇಳಿದ್ವಿ, ಮೊದಲೇ ಮೀನಾಕ್ಷಿ ಕೇಳಿದ್ವಿ, ವಿಶಾಲಾಕ್ಷಿ ಕೇಳಿದ್ವಿ, ಇದ್ಯಾವ್ದು ಸೀತಾಕ್ಷಿ? ಸೀತಾ ಗೀತಾ ವಾತ ಯಾವುದಿಲ್ಲ, ಎಲ್ಲ ಗೋತ. ಸೀತಾ ಮೆತ್ತಿಸಿನಯ್ಯ, ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ. ಸೀತಾ ಗೀತಾ ವಾತ ಯಾರಿಲ್ಲ ಅಂತ ಹೇಳಿಲ್ಲ. ಕುತ್ಕೋ ಕುತ್ಕೋ ಡಾಕ್ಟ್ರೆ. ಹಾ, ಸಿಕ್ಕಾಪಟ್ಟೆ ಸೀತಾ. ಹಾ, ಚಳಿ ಚಳಿ ಜ್ವರ ಕೆಮ್ಮು ಡಾಕ್ಟ್ರೆ. ಸೀತಾ ಚಳಿ ಜ್ವರ ಕೆಮ್ಮು ಅಂತಿದ್ಯಾ? ಎಷ್ಟು ದಿವಸದಿಂದ ಇದೆ ಅದು? 3 ದಿವಸದಿಂದ ಡಾಕ್ಟ್ರೆ. ಅಯ್ಯೋ, ನಿನ್ ಮನೆ ಕಾಯುವಾಗ ಹೋಗೋ 3 ದಿವಸ ಅಂತ ಏನು ದನ ಕಾಯ್ತಿದ ಮನೇಲಿ? ಬಾರೆ, ಟೆಸ್ಟ್ ಮಾಡ್ತಿ ಬಾ. ಎತ್ತಿಗೆ ಬೀಳ್ಬಿಡ್ತಿ ಕಣಪ್ಪ. ಏನು ಹಿಂಗ್ ನಡೀತಾ ಇದ್ಯಾ? ಸಿಕ್ಕಾಪಟ್ಟೆ ಕೂತ್ಕೋ ಕೂತ್ಕೋ ಕೂತ್ಕೋ. ಅಲ್ಲ ಕಣಯ್ಯ, ಸೀತಾ ಚಳಿ ಜ್ವರ ಅಂತೀಯ, ಮನೇಲಿ ಆವಿ ತಗೊಳಕ್ ಆಗ್ತಿಲ್ಲ ನನ್ಯ. ಆವಿನ? ಆವಿ ಅಂದ್ರೆ ಆತ್ಮ ನಮ್ಮ ಅಪ್ಪಂದ
तैल हाकु कमल गुबर हकड़को अंत अद आवी बट बटे को गल डाक्ट्रे डाक्ट्रे ನನಗಿನ್ನು ಒಂದು ಪ್ರಾಬ್ಲಮ್ ಡಾಕ್ಟರ್ ಒಂದಲ್ಲ 10 ಪ್ರಾಬ್ಲಮ್ ಇದ್ರು ನಾನು ಸಾಲ್ವ್ ಮಾಡ್ತೀನಿ ಕಣೆ ಏನು ನಿನ್ನ ಪ್ರಾಬ್ಲಮ್ ಕಪಿಕೇಸ್ತೆ कंपनी रिपेरी नत्र ಟ್ಯಾಬ್ಲೆಟ್ ಸಿರಪ್ ಇಂಜೆಕ್ಷನ್ ಎಲ್ಲಾ ಬರ್ಕೊಡ್ತೀನಿ ಎಲ್ಲಾ ಕೊಡ್ತೀನಿ ದಿನಕ್ಕೆ 3 ಟೈಮ್ ತರ 3 ದಿನ ತಕ ಎಲ್ಲಾ ಸರಾಗ ಬರುತ್ತೆ ಆಯ್ತು ಡಾಕ್ಟರ್ ಹಲೋ ಡಾಕ್ಟರ್ ಓ ಡಾಕ್ಟರ್ ಆ 9 ನಂಬರ್ ಪೇಷಂಟ್ ಇದಾನಲ್ಲ ಕೊಟ್ಟೆ ಕಣ್ಣ ಅಯ್ಯೋ ಇಲ್ಲ ಡಾಕ್ಟರ್ ಆ 9 ನಂಬರ್ ಪೇಷಂಟ್ ಇದಾನಲ್ಲ 9 ನಂಬರ್ ಪೇಷಂಟ್ ಗೆ ಏನಾಯ್ತು ಅಯ್ಯೋ ಆ 9 ನಂಬರ್ ಪೇಷಂಟ್ ಇದಾನಲ್ಲ ಮುಂದೆ ಕೇಳಮ್ಮ ಪಾಡಿಂದ ಪಡ್ರ ಫೀಟ್ನ ಕೊಡಕ ಅಂತ ಹೇಳಿದ್ದೆ ಹೇಳ್ತೀಯ ಒಳ್ಳೆ ಮೆಗಾ ಧಾರಾವಾಹಿ ತರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಹೇಳು 9 ನಂಬರ್ ಪೇಷಂಟ್ ಗೆ ಏನಾಯ್ತು ಅದೇ ಅವಂಗೆ ಹೇಳು ಆ 9 ನಂಬರ್ ಪೇಷಂಟ್ ಏನ ಅಂತ ಬಗ್ಳು ಆ 9 ನಂಬರ್ ಪೇಷಂಟ್ ಏನಂತ ಗೊತ್ತಾ ಏನಂತ ಗೊತ್ತಾ ಏನಂತ ಗೊತ್ತಾ ಅಂದ್ರೆ ನನಗೆ ಏನು ಗೊತ್ತಾಗಬೇಕು ಏ ನಾನು ಹೆಂಗೂ ಇಲ್ಲೇ ಗೊಟ್ಟ ಕಣ್ ಬಿಡ್ತೀನಿ ನನ್ನ ಆಸ್ತಿಯಲ್ಲಿ ನಿಮಗೆ ಬರ್ಕೊಡ್ತೀನಿ ಅಂತ ಅಣ್ಣ ಅಲ್ಲ ಡಾಕ್ಟರ್ ಅವನನ್ನ ಓಡೋಗಣ ಅಂತ ಇದಕ್ಕೆ ಯಾಕೆ ಹೇಳ್ತೀಯ ಓಡ್ಲಿ ಬಿಡು ಓಡೋದು ಆರೋಗ್ಯ ತಾನೆ ಓಡೋದ್ರಿಂದ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಅವಾಯ್ಡ್ ಆಗುತ್ತೆ ಅದಕ್ಕೆ ಏನು ಕಾಸ್ ಕೊಡಬೇಕಾ ಕರಿಮಣಿ ಕೊಡಬೇಕಾ ಜಾಗಿ ಇಸ್ ದಿ ಬೆಸ್ಟ್ ಮೆಡಿಸಿನ್ ಆಫ್ ದಿ ಹೆಲ್ತ್ ಅಂತ ಹೇಳಿದ್ರು ಓಡ್ಲಿ ಬಿಡಮ್ಮ ಅದಕ್ಕಲ್ಲ ಡಾಕ್ಟರ್ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗೋದು ಏನು ಮತ್ತೆ ಏನು ಅಂತ ಅವನು ಬಾನ ವಿಬ್ರು ಜೊತೆಲ್ ಓಡೋಗಣ ಅಂತ ನನ್ನ ಮಗನು ಜೊತೆಲ್ ಓಡೋಗಣ ಅಂತ नोड़ फिंगर तलिए बेगे कुलगीकोगण अंत प्लान माने होगुले आप्रेशन थेट्र रेडी नगन के कुयबार जगह कुयबिट्रे खमुक खमुक तनबार्बार मलगोकबार हाँबिटे डाक्ट्रे नाकू साहु आगल मैडम ऐ मैडम अल कणियार सिस्टर सीन बेड़ा नहीं सीन सीन आय नन बंद नान डाक्ट्र तोर्स हंगाबिड़े माता सिस्टर आगल डेलो आरलू सा नूरलू सा अंतर अद्र अर्थ ऐन मनुष्य आरने वयसलू सायतने नूरने वयसलू सायतने ಮಧ್ಯ ಬಾಯಿ ಹಾಕಿದ್ರೆ ನಾಲ್ಕು ದಿನ ಆಪರೇಷನ್ ಮಾಡ್ತೀನಿ ಡಾಕ್ಟರ್ ನಾನು ಹೇಳಿದ್ದಲ್ಲ ಅದಲ್ಲ ಅಂದ್ರೆ ಹೌದು ಹೌದು ನಾನು ಟೆನ್ಷನ್ ಕೊಬೇಡಮ್ಮ ಹೇಳಮ್ಮ ನಾನು ಹೇಳಿದ್ದು ನಾಲ್ಕನೇ ವಾರ್ಡ್ ಅಲ್ಲಿರೋ ಪೇಷಂಟ್ ಸತ್ತೋದ 40ನೇ ವಾರ್ಡ್ ಅಲ್ಲಿರೋ ಪೇಷಂಟ್ ಸತ್ತೋದ ಅಂತ ಅಷ್ಟೇನಾ ನಾನು ಏನೋ ಅನ್ಕೊಂಡೆ ಏನ್ ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ ನಾಲ್ಕನೇ ನಂಬರ್ ಪೇಷಂಟ್ 40ನೇ ನಂಬರ್ ಪೇಷಂಟ್ ಸತ್ತೋಗಿದ್ದಾರೆ ನಾನು ಹೇಳ್ತಾ ಇದ್ದೆ ನೀವು ಇಷ್ಟೊಂದು ಸಲೀಸಾಗಿ ಹೇಳ್ತಾ ಇದ್ದೀರಾ ಇದರ ಬಗ್ಗೆ ಯಾಕಮ್ಮ ತಲೆ ಕೆಡಿಸ್ಕೊಂತೀಯಾ ನರ್ಸಿಂಗ್ ಹೋಮ್ ಮೇಲೆ ಬರೋರು ಎಷ್ಟು ಜನನೋ ಹೋಗೋರು ಎಷ್ಟು ಜನನೋ ಚಿನ್ನ ಸಾಯರು ಅಳವರು ಯಾರು ಅಂದಂಗೆ ನಡಿ ನಮ್ಮ ನರ್ಸಿಂಗ್ ಹೋಮ್ ನಿಂದ ಸತ್ತಂತ ಆ ಎರಡು ದೇಹಗಳಿಗೆ ನಾವು ಒಂದು ಅಶ್ರುತರ್ಪಣ ಅಲ್ಲಿ ಬಡಿ ಇದೇನು ಒಳ್ಳೆ ಸ್ಕೂಲಲ್ಲಿ ಬೆಲ್ ಹೊಡೆದಂಗೆ ಹೊಡಿತಲ್ಲ ಆಗಲ್ಲಮ್ಮ ಹೊಡೆಯೋ ತರನೇ ಬೇರೆ ಇದೆ ಎಲ್ಲಿ ಹೀಗೆ ನಿಡ್ಕೋಬೇಕು ಎಲ್ಲ ಹೊಡಿ ನೋಡೋಣ ಹಾ ಹೊಡಿ ಹೊಡಿ ಅಷ್ಟೇ ಇದು ನಮ್ಮ ನರ್ಸಿಂಗ್ ಹೋಮಿನ ಸಿಸ್ಟಮ್ ನಾನು ಬಂದು ಪೇಷಂಟ್ ನೋಡೋಕ್ಕಿಂತ ಈ ಹೊಸದಾಗಿ ಬಂದ ನರ್ಸ್ಗಳಿಗೆ ಹೇಳ್ಕೊಟ್ಟೆ ನನ್ನ ಬಾಡಿ ವೀಕ್ ಆಗಬಿಡ್ತು ಕೂತ್ಕೋ
ಡಾಕ್ಟ್ರೇ ಒಂದ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ 8ನೇ ನಂಬರ್ ವಾರ್ಡ್ ಪೇಷಂಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಳ್ಳಲ್ಲ ಅಂತಿದ್ದಾರೆ ಓಕೆ ಅವನು ಭಯ ಅಂತೆ ಭಯ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಳ್ಳೋದಕ್ಕೆ ಪೇಷಂಟ್ ಗೆ ಭಯ ಆಗುತ್ತೆ ಅಂತ ಆಫ್ ಕಾಲ್ ಪೋಸ್ಟ್ ಮಾರ್ಟಮ್ ಅವನು ಹೇಳ್ರಿ ಹಾಗೇನಾದ್ರು ಭಯ ಆಗೋಂಗಿದ್ರೆ ಗಟ್ಟಿ ಕಣ್ಮುಚ್ಕೊಳ್ಳಪ್ಪ ನಮ್ಮ ಡಾಕ್ಟರ್ ಎಲ್ಲಿ ಬೇಕಲ್ಲಿ ಪೀಸ್ ಪೀಸ್ ಮಾಡಿ ಕಟ್ ಕಟ್ ಮಾಡಿ ರಿಪೋರ್ಟ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ತಾರೆ ಅಂತ ಹೇಳು ಒಂದು ಪಕ್ಷ ಅವನು ಒಪ್ಪಿಲ್ಲ ಅಂದ್ರೆ ಅವನ ಕಾಲಿಗೆ ಹಗ್ಗ ಕಟ್ಟಿ ತರದರ ಅಂತ ಹೇಳ್ಕೊಂಡವ್ರೆ ಸೀನ್ ಮಾಡ ಕಣೆ ಸೀನ್ ಮಾಡ ಕಣೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಅದೇ ಸತ್ಯ ಬಂದಿರೋರು ಯಾರಾದ್ರೂ ಪೋಸ್ಟ್ ಮಾರ್ಟಮ್ ಮಾಡ್ತಾರಾ ಡೆಡ್ ಬಾಡಿ ಕಲ್ವ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡೋದು ದಡ್ಡ ದಡ್ಡ ಇದಕ್ಕೂ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಹೇಗೆ ಅಂತ ಕೇಳು ಈಗ ದೊಡ್ಡವರು ಒಂದು ನುಡಿ ಹೇಳಿದ್ದಾರೆ ಪೋಸ್ಟ್ ಮಾರ್ಟಮ್ ಬಗ್ಗೆ ದೊಡ್ಡವರು ನುಡಿ ಹೇಳಿದ್ದಾರೆ ಏ ಡಾಕ್ಟರ್ ಏ ಅದರ ಬಗ್ಗೆ ಅಲ್ಲ ಕಣಿಯ ದೇಶ ನಮಗೆ ಏನು ಮಾಡಿದೆ ಅಂತ ಅಲ್ಲ ಮುಖ್ಯ ನಾವು ದೇಶಕ್ಕೆ ಏನು ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಎಕ್ಸಾಂಪಲ್ ನನ್ನೇ ತಗೋ ನಾನು ದೇಶಕ್ಕೆ ಸಹಾಯ ಮಾಡ್ತಿದ್ದೆ ಅಂತ ಕೇಳು ನೀವು ಈಗ ನಮ್ಮ ಆಸ್ಪತ್ರೆಗೆ ಪೇಷಂಟ್ ಬರ್ತಾರೆ ಸಾಯ್ತಾರೆ ಅವ್ರನ್ನ ಡೈರೆಕ್ಟ್ ಪರಲೋಕ ಕಳಿಸ್ತೀನಿ ದೇಶದ ಜನಸಂಖ್ಯೆಯನ್ನು ಕಮ್ಮಿ ಮಾಡ್ತಾ ಇದ್ದೀನಿ ಭೂಭಾರನ ಕಮ್ಮಿ ಮಾಡ್ತೀನಿ ಇದೇ ನಾನು ದೇಶಕ್ಕೆ ಮಾಡುವಂತಹ ಸಹಾಯ ಇದ್ರ ನಂದು ಒಂದು ಸ್ವಾರ್ಥ ಇದೆ ನಿಮ್ದು ಸ್ವಾರ್ಥ ಹಾ ಏನ್ ಸ್ವಾರ್ಥ ಏನಂತ ಕೇಳ್ತ ಜಸ್ಟ್ ಅ ಮಿನಿಟ್ ಒಂದು ನಿಮಿಷ ಹಲೋ ಹಾ ಮೈಸೂರು ಆಸ್ಪತ್ರೆನಾ ಸರ್ ನಾನು ಡಾಕ್ಟರ್ ಅನಾರೋಗ್ಯ ಅಂತ ಮಾತಾಡ್ತಿದ್ದೀನಿ ನೋಡಿ ಓ ಸಾರಿ ಇದು ಫೋನು ನೋಡೋಕ್ಕಾಗಲ್ಲ ಬರೀ ಕೇಳೋದಷ್ಟೇ ಸರ್ ಕೇಳಿ ಮೊನ್ನೆ ನೀವು ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರಿ ಯಾವುದೋ ಆಯುರ್ವೇದಿಕ್ ಕಾಲೇಜ್ಗೆ ಡೆಡ್ ಬಾಡಿಗಳು ಬೇಕು ಅಂತ ಅದರಲ್ಲಿ ಜೆಂಟ್ಸ್ ಡೆಡ್ ಬಾಡಿಗೆ 12,000 ರೂಪಾಯಿ ಲೇಡೀಸ್ ಡೆಡ್ ಬಾಡಿಗೆ 7,500 ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದರೆ ನನ್ನ ಹತ್ರ ಸದ್ಯಕ್ಕೆ ಒಂದು 3 ಜೆಂಟ್ಸ್ ಡೆಡ್ ಬಾಡಿ ರೆಡಿ ಆಗಿದೆ ಸರ್ ಎಸ್ ಸರ್ ಎಸ್ ಸರ್ ಓ ಇನ್ನು ಆಫರ್ ಅವ್ರು ಬರ್ತೀರಾ ಸರ್ ನಾನು ರೆಡಿ ಮಾಡಿರ್ತೀನಿ ಓಕೆ ಸರ್ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಎಸ್ ಎನಿ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಡಾಕ್ಟರ್ ಆದರೆ ಇಲ್ಲಿರೋದು ಎರಡನೇ ಡೆಡ್ ಬಾಡಿಗಳು ಇನ್ನೊಂದಕ್ಕೆ ಇನ್ನೊಂದು ಡಾಕ್ಟ್ರೇ ಇವ್ ಮಾಯ ಆಗೋದಾ ಮಾಯ ಆದ್ರೆ ಎಂತ ಸಿಸ್ಟರ್ ಇನ್ನೊಬ್ಬ ಬಕರ ಬಂದೆ ಬರ್ತಾನೆ ಎಂ ಪಿ ಬಿ ಜುಬ್ಬು ಲಕ್ಷ್ಮಿಗೆ ಪರಿವಾಳು ಪರಿವಾಳು ಜಿ ಟಿ ವಿ ಮಾಜ ಗೋಡ್ರಿಗೆ ಪರಿವಾಳು ಕಪಿಚೇಟೆ 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 ಸ್ವಲ್ಪ ತಡ್ಕೊಳ್ಳಿ ಡಾಕ್ಟ್ರ ಕೂತ್ಕೊಳ್ಳಿ 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 ತಾಳಿ ಡಾಕ್ಟ್ರೆ ತಾಳಿ ತಾಳಿ ಸ್ವಲ್ಪ ತಾಳಿ ಅದೇನು ಬಾಯ್ ಬಿಡಿಸ್ ಹೇಳಿ ಏನ್ ತಾಳಿ ಡಾಕ್ಟ್ರೆ ತಾಳಿ ಕಾಪಾಡಿ ನಾನು ತಾಳಿ ಕಾಪಾಡಿ ಡಾಕ್ಟ್ರೆ ನಾನು ಕೇಳಿದ್ರೆ ಕೇಳ್ತೀನಿ ನೀನು ತಾಳಿ ಕಾಪಾಡಿ ತಾಳಿ ಕಾಪಾಡಿ ಬಿಚ್ಕೊಳಪ್ಪ ನೀನು ತಾಳಿ ಬಿಚ್ಕೊಳಮ್ಮ ಸೇಫ್ ಡಿಪಾಸಿಟ್ ಹಾಕ ಭದ್ರವಾಗಿರ್ತೀನಿ ಮಾರ್ವಾಡಿ ನೀವು ಇಡಲ್ಲ ಕೊಡಮ್ಮ ಬಿಚ್ಕೊಳಮ್ಮ ನಿನ್ ತಾಳಿನ ಡಾಕ್ಟ್ರೆ ತಾಳಿನ ಕಾಪಾಡಿ ಅಂದ್ರೆ ನನ್ನ ಗಂಡನ್ ಕಾಪಾಡಿ ಅಂತ ಅವ್ರು ತುಂಬಾ ಅಪಾಯದ ಸಿಗಾಕೊಂಡಿದ್ದಾರೆ ಡಾಕ್ಟ್ರೆ ದಯವಿಟ್ಟು ನನ್ನ ತಾಳಿನ ಕಾಪಾಡಿ ಡಾಕ್ಟ್ರೆ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಆಗ್ಲಿಂದ ನನ್ನ ಗಂಡನ ಕಾಪಾಡಿ ನನ್ನ ತಾಳಿನ ಕಾಪಾಡಿ ಗಂಡನ ಕಾಪಾಡಿ ತಾಳಿನ ಕಾಪಾಡಿ ಅಂತ ಹೇಳ್ತೀಯ ನಿನ್ನ ಗಂಡನ ಏನಾಗಿದೆ ಅಂತ ಹೇಳ್ತಾ ಇಲ್ವಲ್ಲ ನಿನ್ನ ಗಂಡನ ನೀನು ಏನಾಗಿದೆ ಅಂತ ಹೇಳ್ತಲ್ಲ ಹೋದ್ರೆ ನಾನು ಟೆನ್ಷನ್ ಆಗಿ ಬಿ ಪಿ ಹೆಚ್ಚಾಗಿ ನಾನು ಯಾವ್ದಾದ್ರು ಆಸ್ಪತ್ರೆ ಸೇರ್ಕೋಬೇಕಾಗುತ್ತೆ ಅದು ಏನು ಹೇಳಬೇಕು ಅಂತ ಹೇಳ್ಬಗಳು ನನ್ನ ಗಂಡನಿಗೆ ಹಾಂ ನನ್ನ ಗಂಡನಿಗೆ ಹೌದಮ್ಮ ಇವನು ನಿನ್ನ ಗಂಡನೇ ಇನ್ನು ನನ್ನ ಗಂಡ ಅನ್ನ ಹೌದು ನಿನ್ನ ಗಂಡನೇ ನಿನ್ನ ಗಂಡನಿಗೆ ಏನಾಗಿದೆ ನನ್ನ ಗಂಡನಿಗೆ ಚೇಳು ಕಚ್ಚಿಬಿಟ್ಟಿದೆ ಡಾಕ್ಟ್ರೆ ಚೇಳ ಚೇಳು ಅಂದ ಏನು ಕೆಂಜೇಳ ಅಥವಾ ಕರಿ ಚೇಳ ಡಾಕ್ಟ್ರೆ ಹೆಚ್ಚು ಕಡಿಮೆ ಮಂಡ್ರಗಪ್ಪೇನೆ ಕರಿ ಚೇಳು ಮಂಡ್ರಗಪ್ಪೆ ಮಂಡ್ರಗಪ್ಪೆ ಅಂದರೆ ಇದಕ್ಕೆ ಏ ವಂಡರ್ ಇಂಜೆಕ್ಷನ್ ಕೊಡಬೇಕು ಈ ಥಂಡರ್ ಸಿರಿಂಜ್ ಎಲ್ಲ ಎದುರಂತದ್ದಲ್ಲ ಇದು ಬೇಡ ಡಾಕ್ಟರ್ ಇಂಜೆಕ್ಷನ್ ಅಂದರೆ ಅವ್ರ ಕೈ ಸಿಗದೆ ಇರೋ ಹಾಗೆ ದೂರ ಓಡೋಗ್ಬಿಡ್ತಾರೆ ಆ ಸಿರಂಜಲ್ಲಿ ಏನು ಔಷಧಿ ಕೊಡ್ತೀರೋ ಅದನ್ನು ಲೋಟದಲ್ಲಿ ಹಾಕಿ ಕೊಟ್ಬಿಡಿ ಈಸಿಯಾಗಿ ಕುಡಿದ್ಬಿಡ್ತಾರೆ ಇದು ಆಸ್ಪತ್ರೆ
ಇಲ್ಲಿ ಡಾಕ್ಟರ್ ನಾನು ನೀನು ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಹೇಳ್ದಂಗೆ ಕೇಳ್ಬೇಕು ಸುಮ್ಮನೆ ಇರಬೇಕು ಹೋಗಿ ಸಿಸ್ಟರ್ ಈ ಮನುಷ್ಯನ ಕರ್ಕೊಂಡೋಗಿ 44ನೇ ನಂಬರ್ ಇಂಜೆಕ್ಷನ್ ಹಾಕ್ರಿ ಓಕೆ ಓಕೆ ಹೋಗಿ ಇಂಜೆಕ್ಷನ್ ನೋವಾಗುತ್ತೆ ಡಾಕ್ಟರ್ ಏನು ನೋವಾಗಿಲ್ಲ ಸುಮ್ಮನೆ ಕೂತ್ಕೊಳ್ರಿ ರೀ ಮಿಸ್ಟರ್ ಇಂಜೆಕ್ಷನ್ ಕೊಟ್ರೆ ಏನು ಆಗಲ್ಲ ಇರಬೇಕು ಅಷ್ಟಂಗ ಆಗುತ್ತೆ ಅಷ್ಟೇ ಸಿಸ್ಟರ್ ಇಂಜೆಕ್ಷನ್ ಕೊಡುವವರೆಗೂ ನಮ್ಮ ಕೈ ಬಿಡಬೇಡಿ ಸಿಸ್ಟರ್ ರೀ ಮಿಸ್ಟರ್ ಬನ್ನಿ ಏನು ಆಗಲ್ಲ ಮುನ್ನದ ಒಳ್ಳೆ ಕುಂತ್ಕೊಂಡ್ರೆ ಹೋದಂಗ ಹೋಗ್ತಿದೆ ಹಂಗೆ ಹಂಗೆ ಡಾಕ್ಟರ್ ಡಾಕ್ಟರ್ ಹೇಳಮ್ಮ ಗುಂಡ್ಕಲ್ ಕೂತ ಕೂತಿಲ್ವ ಮುಂದೆನೆ ಡಾಕ್ಟರ್ ಡಾಕ್ಟರ್ ಏನೇನು ಪ್ರಾಬ್ಲಮ್ ನನಗೆ ತುಂಬಾ ತುಂಬಾ ನನಗೆ ತುಂಬಾ ತುಂಬಾ ವಾಂತಿ ಆಗುತ್ತೆ ಅಮ್ಮ ಇಲ್ಲ ಡಾಕ್ಟರ್ ಹೊಟ್ಟೆ ತುಂಬಿದೆ ಅಮ್ಮ ಅಯ್ಯೋ ಅದು ಅಲ್ಲ ಡಾಕ್ಟರ್ ಮತ್ತೆ ಏನು ತುಂಬಾ ತುಂಬಾ ಅಂದ್ರೆ ಏನದು ನನಗೆ ತುಂಬಾ ತುಂಬಾ ಕೂದಲು ಉದುರ್ತಾ ಇದೆ ಡಾಕ್ಟರ್ ಕಾಪಾಡಿ ಅದಾದ್ರೆ ಪ್ರಾಬ್ಲಮ್ ಉದುರೋ ಕೂದಲ ಕಾಪಾಡಬೇಕು ಅಷ್ಟೇ ತಾನೆ ಮುಂಚೆನೆ ಹೇಳಿದ್ರು ತಗೋ ನಿನ್ ತಲೆಯಿಂದ ಉದುರೋ ಕೂದಲ ಇದ್ರೊಳಗೆ ಶೇಖರಣೆ ಮಾಡು ಎಲ್ಲ ಒಟ್ಟಿಗೆ ಆದ್ಮೇಲೆ ತೃಪ್ತಿ ಕಳ್ಸೋಣ ತೃಪ್ತಿಲಿ ಕೂದಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಏನ್ ಡಾಕ್ಟ್ರೆ ನನ್ ಕೂದಲೆಲ್ಲ ಉದ್ರಿ ಸೌಂದರ್ಯ ಹಾಳಾಗ್ತಾ ಇದಂದ್ರೆ ನಿಮ್ ತಮಾಷೆ ಆಗ್ಬಿಟ್ಟಿದೆ ತಮಾಷೆ ಅಲ್ಲಮ್ಮ ಅದು ಕೇಳೋದಕ್ಕೂ ಒಂದು ರೀತಿ ನೀತಿ ಅಂತ ಇದೆ ಕೇಳ್ಬೇಕು ಡಾಕ್ಟ್ರೆ ನನ್ ಕೂದಲು ಉದುರ್ತಾ ಇದೆ ಹೇಗಾದ್ರೂ ಮಾಡಿ ಆ ಉದುರೋ ಕೂದಲನ್ನ ನಿಲ್ಸಿ ಅಂತ ಕೇಳ್ಬೇಕು ಅದನ್ನ ಬಿಟ್ಟು ನಿನ್ ಕೇಳಿದ್ರೆ ಸರಿ ಹಾಗೆ ಕೇಳ್ದೆ ಅಂತ ತಿಳ್ಕೊಂಡು ಔಷಧಿ ಕೊಡ್ಬಾರ್ದಾ ಇದು ಇದು ಕೇಳತ್ತರ ಇದನ್ ಮುಂಚೆನ ಕೇಳಿದ್ರೆ ಚೆನ್ನಾಗಿತ್ತು ಬಂದೆ ತಾಳು ಡಾಕ್ಟ್ರೆ ಬಂದೆ ಅಂತೇಳಿ ಹೋಗ್ತಿದ್ದೀರಾ ಹೋಗ್ತಾ ಇರೋದು ನಿನ್ಗೆ ಔಷಧಿ ತಗೊಂಬರಕಮ್ಮ ಯಾಕಷ್ಟು ಅವಸರ ಪಡ್ತೀಯ ಸ್ವಲ್ಪ ತಡ್ಕೋ ಆ ತಗೋ ಇದು ನಚ್ಕೋ ಎಲ್ಲ ಸರೋಗ್ಬಿಡುತ್ತೆ ಏನ್ ಡಾಕ್ಟ್ರೆ ಫ್ಯಾಷನ್ ಆಗಿರೋ ಬಾಟ್ಲ್ ಕೊಡಿ ಅಂದ್ರೆ ಅಜ್ಜಿರಾಕೋ ಅರಳೆಣ್ಣೆ ಬಾಟ್ಲ್ ತರ ಕೊಟ್ಟಿದ್ದೀರಾ ಇದನ್ನ ನೋಡಿದ್ರೆ ವಾಂತಿನೇ ಬರೋ ಆಗಿದೆ ನನಗೆ ವಾಂತಿ ಬರುತ್ತಾ ಏನ್ರಿ ಹಳೆದು ಹಳೆದಂತ ಅಷ್ಟು ತಾತ್ಸಾರ ಮಾಡ್ತೀರಾ ರೀ ಹೊಸ ಸಾಮಗ್ರಿ ಬೆಲೆ ಗೊತ್ತೇನ್ರಿ ಈಗ ಹೊಸ ಸಾಮಗ್ರಿ ತಗೊಂಡೋಗಿ ಶಿವಾಜಿನ ಗುಜಿಲ್ಗೆ ಹಾಕಿದ್ರೆ ಅವನು ಹೇಳ್ತಾನೆ ನಿನಗೆ ಗೊತ್ತಾ ಅಮೇಶ್ 10 paisa ದೇ ತಾವು ಮಾಲ್ಕೋ ವಾಪಸ್ ಲೇಕೆ ಜಾವ್ ಅಂತ ಹೇಳ್ತಾನೆ ರೀ ಏನ್ ಮಾತಾಡ್ತೀರಿ ಓಲ್ಡ್ ಈಸ್ ಗೋಲ್ಡು ನೋಡಿದ್ದೀರಾ ಉದಯದೊಳಗೆ ಬೆಳಗಿನ ಹಾಕ್ತಾರ ಸಾಂಗು ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದ ಮಾಮ ಬಾ ಬೇಗ ಚಂದ ಯಾಕಬೇಕು ನೀವು ಹೊಸಬ್ರು ನಿಮ್ಗೆ ಹೊಸದ್ ಬೇಕಾನೆ ಫ್ಯಾನ್ಸ್ ಆಗಿರ್ಬೇಕು ತಗೊಳ್ಳಿ ಇದನ್ನ ಉಪಯೋಗಿಸಿ ಇದ್ರ ಹೆಸರು ಮೌಂಟ್ ಕಿಂಗ್ ಹೇರ್ ಆಯಿಲ್ ಅಂತ ಇದ್ರ ಹೆಸರು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಮೌಂಟ್ ಕಿಂಗ್ ಹೇರ್ ಆಯಿಲ್ ಕೇಳಕ್ ಚೆನ್ನಾಗಿದೆ ಅಯ್ಯೋ ಮುಂಡೇದೆ ಮೌಂಟ್ ಕಿಂಗ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ತಿರುಪತಿ ವೆಂಕಟರಮಣ ಸ್ವಾಮಿ ಅಲ್ಲಿ ಒಂದು ತಿಂಗಳಾದ್ಮೇಲೆ 31ನೇ ಹೆಸಕ್ಕೆ ನಿನ್ನ ತಲೆ ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಆದಂಗೆ ಆಗಿರುತ್ತೆ ಹೋಗ್ಯ ನಿನ್ನ ಗಂಡನಿಗೆ ಕೊಬ್ಬರಿ ಎಣ್ಣೆ ಖರ್ಚಿಲ್ಲ ನಿಮ್ಮ ರಮಾರಾಮಣ ಹೂವಿಂದ ಹೂವಿಂದ ಒಳ್ಳೆ ಕುಂಟ್ ಕುದ್ರೆ ಹೋದ್ರಿ ಈಗ ನೋಡಿದ್ರ ಒಳ್ಳೆ ರೇಸ್ ಕುದ್ರೆ ಬಂದಂಗ ಬರ್ತಿದ್ರೆ ಹೇಗಿದೆ ಇಂಜೆಕ್ಷನ್ ನಿಮ್ ಇಂಜೆಕ್ಷನ್ ಗಿಂತ ಆ ಚೇಳು ಕಚ್ಚಿದ್ ಎಷ್ಟೋ ಮೇಲು ಡಾಕ್ಟ್ರ ಯಾಕೆಂದ್ರೆ ಅಮ್ಮ ದನಿ ಚುಚ್ಚಂಗ್ ಚುಚ್ಚ್ಬಿಡ್ಲು ಅವ್ರು ಕೊಟ್ರೆ ನೋವೇ ಆಗೋದಿಲ್ವಲ್ರಿ ಡಾಕ್ಟ್ರೆ ನಾನು ಕೊಟ್ಟಿದ್ದು 44ನೇ ನಂಬರ್ ಇಂಜೆಕ್ಷನ್ ಅದೇ ಅದೇ ಎಫೆಕ್ಟ್ ಆಗಿರೋದು ನಿಮಗೆ 44 ನಂಬರ್ ಅಯ್ಯೋ ನಾನು ಮತ್ತೆ ಬಿಟ್ಟಿದ್ದೆ ಆ 8ನೇ ನಂಬರ್ ವಾರ್ಡ್ ಪೇಷಂಟ್ಗೆ ಪೋಸ್ಟ್ ಮಾರ್ಟಮ್ ರೆಡಿ ಮಾಡಬೇಕಾಗಿತ್ತು ಮುಂಚೆ ಅದನ್ನ ನೋಡ್ರಿ ಯಾಕಂದ್ರೆ 3 ಬಾಡಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಫಸ್ಟ್ ಹೋಗಿ ಹೋಗಿ ಡಾಕ್ಟ್ರೆ ಡಾಕ್ಟ್ರೆ ಏನ್ರಿ ನಾನು ವೀಕು ಡಾಕ್ಟ್ರೆ ವೀಕು ಕೂತ್ಕೊಳ್ಳಿ ಯಾವ್ದು ಮ್ಯಾಥ್ಸ್ ಅಲ್ಲ ಸೈನ್ಸ್ ಅಲ್ಲ ಯಾವ್ದ್ರಲ್ಲಿ ವೀಕು ಸೆಕ್ಸ್ ಅಲ್ಲಿ ಡಾಕ್ಟ್ರೆ ಓಹ್ ಸೆಕ್ಸ್ ಅಲ್ಲಿ ಹೌದು ನಾನೇನಾದ್ರು ಸಹಾಯ ಮಾಡ್ಬೇಕಾಗಿದೆಯಾ ತಮಗೆ ಹೌದಾ ಏನ್ ಯೋಚನೆ ಮಾಡ್ಬಿಡಿ ವಿರಾಟ್ನಾಗಿರೋ ನಿಮ್ಮನ್ನ ಕಾರ್ತಿ ವೀರ ಅರ್ಜುನ್ ತರ ಮಾಡ್ತೀನಿ ವಯಾಗಾರ ಕ್ಯಾಪ್ಸಸ್ ವಯಾಗಾರ ಪೌಡರ್ ವಯಾಗಾರ ಇಂಜೆಕ್ಷನ್ ವಯಾಗಾರ ಸ್ಪ್ರೇ ಎಲ್ಲ ವಯಾಗಾರ ಇದು ವರ್ಕೌಟ್ ಆಗಲಿ ಅಂದ್ರೆ ಹಿಮಾಚಲ ಪ್ರದೇಶದಿಂದ ಆಯುರ್ವೇದಿಕ್ ಔಷಧಿ ತರ್ತೀನಿ ರೀ ಹಾ ನಿಮ್ಮ ಅಡ್ರೆಸ್ ಹೇಳಿ ನಂಬರ್ 56/4 ಚಾಮುಂಡಿಪುರ ಚಾಮುಂಡಿಪುರ ಹರಿಶ್ಚಂದ್ರ ಘಾಟ್ ಹತ್ರ ಇದ್ದೀರಲ್ಲ ಹರಿಶ್ಚಂದ್ರ ಘಾಟ್ ಸರಿ 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 ಬೆಂಗಳೂರು ಬೆಂಗಳೂರು 20 ಬಂದು ತಗೊಳ್ಳಿ ಹಾ ಎಲ್ಲಿ ದುಡ್ಡು ಕೊಡಿ ದುಡ್ಡು ದುಡ್ಡು ಹಾ ಓಕೆ ಓಕೆ ಹಾ ಕೊಟ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಬನ್ನಿ ಸರಿ ಮೇಡಮ್
विचार अड्रेस रोग मगने नर्सिंग होम अंतक ना डाक्टर अंतक इला लारजिंग ओनर अंतक ना ಕಪಿಗಳ ದಾರಿ ವೀರಪ್ಪನ್ ಲಾಡನ್ಲಲ್ಲು ಇವ್ರ ಮುಂದೆ ನಿಲ್ಲ ಕಾದಲ್ಲಿ ಕೂರದ ನಾಡಲ್ಲಿ ಬಾಳದ ವಿಚಿತ್ರ ಕೋತಿಗಳು ಕಂಪ್ಯೂಟರ್ ಕಾಲದ ರೋಬೋಟ್ ನೋಟದ ಆದಿ ಮಾನವರು ಕಪಿ ಚೇಷ್ಟೇ ಕಪಿ ಚೇಷ್ಟೇ ಆಹ ಕಪಿ ಚೇಷ್ಟೇ ಕಪಿ ಚೇಷ್ಟೇ ಕೋತಿ ಕೋತಿ ಈ ಮಾನವ ಜಾತಿಯ ಕೋತಿ ಇವ್ರ ಮಾಡೋ ಚೇಷ್ಟೆ ಕಿತಾಪತಿ ಏನು ಸುಮ್ಮನಾ ಒಂದಕ್ಕೆ ಎರಡು ಸೇರಿ ಎಂಟಾದವು ಕಪಿಗಳ ದಾರಿ ವೀರಪ್ಪನ್ ಲಾಡನ್ಲಲ್ಲೋ ಇವ್ರ ಮುಂದೇನಿಲ್ಲ ಕಾಡಲ್ಲಿ ಕೂರ ಅರರ ಲೇ ಮ್ಯೂಸಿಕ್ ಹಾಕ್ರ ಕೋತಿ ಕೋತಿ ಆಹ ಕಪಿ ಚೇಷ್ಟೆ ಕಪಿ ಚೇಷ್ಟೆ